ಸತೀಶ್ ಕುತ್ಕೊಳ್ಳಿ, ನಾನ್ ಸ್ವಲ್ಪದಲ್ಲಿ ಬರ್ತೀನಿ. ನಾನ್ ಬಂದಿದ್ ದಿನಕ್ಕೇನಾದ್ರೂ ಮಾಡ್ಕೊಡ್ತೀನಿ. ಬೆಳಗ್ಗೆಯಿಂದ ಕಾಡಲ್ಲಿ ತುಂಬಾ ಓಡಾಡ್ತಿದ್ರಲ್ಲ, ಅದಕ್ಕೆ ಟಯರ್ಡ್ ಆಗಿರುತ್ತೆ. ಸತೀಶ್, ನಿಮ್ ಕತೆ ಕೇಳಕ್ ಇಷ್ಟನಾ? ಆ ಮುನಿ ಪರಿಹಾರವಾಗಿ ಕೊಟ್ಟದ್ದು ಒಂದು ಪಾನವನ್ನು, ಸೋಮರಸ. ಇಲ್ಲ, ಈ ಔಷಧಿನ ತಗೊಂಡು ನಿನ್ ಕಾಡ್ ಬಿಟ್ಟು ಹೋಗಕ್ ನಾನ್ ಬಿಡಲ್ಲ. ಮಗಳೇ, ಮಗಳೇ, ಏಯ್, ಏನು ಮಾಡಿದೆ ಇವಳನ್ನ? ಏಯ್, ಏನೋ ಮಾಡಿದೆ ನನ್ನ ಮಗಳಿಗೆ. ಎದ್ದೋಳು ಮಗಳೇ. ಅವನ್ ಬರ್ತಾನೆ, ಇಲ್ಲ ಅವನ್ ಬರಂಗ್ ನಾನ್ ಮಾಡ್ತೀನಿ. ಅಂದ್ರೆ ನೀನು, ಯು ಮೀನ್ ದೇವ್ವ? ಅದೇ ಕಣೋ, ನಾಯಿ ನನ್ನ ಮಗನೇ. ನಾನು ಇಷ್ಟೊತ್ತು ಹೇಳಿದ್ದು ಬಾಟ್ಲ್ ಸಮೇತ ತಗೊಂಡೋಗ್ಬೇಕಲ್ವೇನೋ. ಲೇ ಲೇ, ಹೋಗ್ಬೇಡ್ವೋ, ನನ್ನ ಎತ್ಕೊಂಡೋಗೋ. ಅಯ್ಯೋ, ಒಟ್ಟೋದ್ನಲ್ಲೋ ಆಳದವನೇ. ಅಯ್ಯೋ, ಇವಳು ಬೇರೆ ಹತ್ರ ಬರ್ತಾಯಿದ್ದಾಳ. ನೀನ್ ಬಡ್ಕೊಳೋದ್ ಇಲ್ಲಿ ಯಾರಿಗೂ ಕೇಳ್ಸಲ್ಲ. ಅವನ್ ಇಲ್ಲಿ ಬರ್ದೆ ನೀನ್ ಇಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನೀನ್ ಯಾಕೆ ನನ್ನ ಇಟ್ಕೊಂಡು ಕೂತ್ಕೊಂಡಿದ್ಯಾ? ನಿನ್ನ ಹುಡ್ಕೊಂಡು ಅವ್ನ ಈ ಕಾಡಿಗೆ ಬರ್ತಾನೆ. ಅವನ್ ನನಗ್ ಬೇಕು. ಯಾರು ಬರ್ತಾರೆ ನನ್ನ ಹುಡ್ಕೊಂಡು ಈ ಕಾಡಿಗೆ? ಸಾಲ ಕೊಟ್ಟವ್ರು ಮಾತ್ರ ಬರ್ತಾರೆ, ಇಲ್ಲಾಂದ್ರೆ ಯಾರು ಬರಲ್ಲ ನಾನು ನೋಡಕ್ಕೆ. ನನ್ಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಮತ್ತೆ ಮೊದ್ಲೆಲ್ಲ ಹುಡ್ಗಿ ಯಾರು? ಮತ್ತೆ ನೀನ್ ಕೇಳಿರೋ ಕತೆ ಸುಬ್ಬು, ನೀನ್ ಇವಾಗ ಕೇಳಿದೆ ನಿಜ. ಮಿಕ್ಕಿದೆಲ್ಲ ಮಾಯೆ. ಮಾಯೆನಾ? ಯಾವ ಮಾಯೆ? ನಮ್ಮೂಲರಿರೋ ಮಾಯನಾ? ಅರ್ಥ ಆಗೋ ಭಾಷೆ ಹೇಳೆ. ನನ್ ಗೊತ್ತಿರೋದೇ ಒಂದ್ ಭಾಷೆ, ಅದು ಸೇಡ್ ತಿರ್ಸ್ಕೊಳ್ಳೋ ಭಾಷೆ. ನೀನ್ ಸುಮ್ನೆ ಡೈಲಾಗ್ ಎಲ್ಲ ಹೇಳ್ಬೇಡ, ಬಾಯಿ ಮುಚ್ಕೊಂಡು ಕರೆಕ್ಟ್ ಆಗಿ ಹೇಳೋ ನನಗೆ. ದರಿದ್ರ ಕಷಾಯ ತುಂಬಾ ದಿನ ಆಗೋಯ್ತು. ಅವನಿಗೆ ಕಾಡಕ್ ಬರ್ಬೇಕು. ಚೆನ್ನಾಗ್ ಕೇಳಿಸ್ಕೋ, ನನಗ್ ಹಿಡ್ಕೊಂಡು ಯಾರು ಬರಲ್ಲ ಇಲ್ಲಿ. ಆ ಸತೀಶು ಎಸ್ಕೇಪ್ ಆಗ್ಬಿಟ್ಟ, ನನ್ನಿಂದ ಏನೇ ಪ್ರಯೋಜನ ನಿನಗೆ? ತಪ್ಪಿಸ್ಕೊಳ್ಳೋದ ಯಾರ್ ಸತೀಶ? ಕಿಂಡಲ್ ಮಾಡೋತ್ರ ಅವ್ನ್ ಜೋರಾಗಿ ನಕ್ಕೆ ಬಿಡ್ತಾಳಲ್ಲ. ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಸೆಟ್ ಆಗುತ್ತೆ. ನನಗಿಲ್ಲಿ
ಬೋರ್ ಹೊಡಿತಾ ಇತ್ತು, ನೀನ್ ಬಂದಿದ್ ಒಳ್ಳೇದಾಯ್ತು ನನಗೆ. ಅವ್ಳು ಹೇಳಿದ ಕತೆ ಕೇಳಿ ಎದ್ರಿಕೆ ಆಗೋಯ್ತು. ಈ ಕತೆಯಿಂದಾನೆ ಸಿಕ್ಕಾಪಟ್ಟೆ ಪ್ರಶ್ನೆ ಆಗಿತ್ತು. ರೇ, ಇಲ್ಲಿಂದ ತಪ್ಸ್ಕೊಂಡು ಓಡೋದಿಯಲ್ಲ, ವಾಪಸ್ ಹೆಂಗೋ ಬಂದೆ? ಅದು ದೊಡ್ಡ ಕತೆ, ಹೇಳ್ತೀನಿ. ಹೇಗಿದ್ರು ನಮ್ಗೆ ತುಂಬಾ ಸಮಯ ಇದೆಯಲ್ಲ. ಇಲ್ಲ, ಇಲ್ಲಿ ಹೇಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ? ನೆನ್ನೆ ರಾತ್ರಿ ಎರಡೆರಡು ಕಾಳು ಅಕ್ಕಿ ಹಾಕದ್ಲು, ಕಣ್ಣೇ ಕಾಣಿಸ್ತಿಲ್ಲ. ಅಯ್ಯೋ, ಏನೋ ಇದು, ಇಂಥ ಒಂದು ಸಮಸ್ಯೆಲಿ ಸಿಕ್ಕಾಕೊಂಡಿದೀವಿ. ಇವಳೇ ಪವರ್ಫುಲ್ ದೆವ್ವ ಇದ್ದಾಳಲ್ಲ, ಇವಳೇ ಅಲ್ಲೋಗಿ ಇಟ್ಕೋಬೋದಲ್ವಾ? ಅದಲ್ಲೇನು ಥ್ರಿಲ್ ಇಲ್ಲ ಸತೀಶ, ಒಂದು ಬರ್ತಾ ನೋಡು, ನಿಂಗೆ ಗೊತ್ತಾಗತ್ತೆ. ಇವಾಗ ಇದೆಲ್ಲ ಮಾತಾಡೋದಕ್ಕೆ ಅದೇನು ದೊಡ್ಡ ವಿಷಯನಾ ಅವಳಿಗೆ? ಆರು ವರ್ಷ ಗ್ಯಾಪ್ ನಂತರ ಜಗನ್ನಾಥ ಮತ್ತೆ ಬಂದಿದ್ದಾನೆ. ಅಚ್ಛಾ, ಅದು ಬೇಡವಾ, ಅದು ಕಬಲಿ ಅಂತ ಹೇಳಿರ್ಬೋದು, ಅದು ಬೇರೆ ಥರ ಟ್ರೈ ಮಾಡೋಣ, ಅದೇ ಸೇಫು. ಹನಿ, ಮೋಹನ್ನ ಪ್ರೀತಿ ಮಾಡೋ ಥರ ಮ್ಯಾಗಿ ನನ್ನ ಪ್ರೀತಿ ಮಾಡ್ತೀಯ? ಇದು ಚೆನ್ನಾಗಿದೆ ಆದರೂ ಬೇಡ. ಛೆ, ಗೆಟಪ್ ಚೇಂಜ್. ಹಾಂ, ನಾನೇ ಆ ಅರಮನೆಯನ್ನು ಕೊಂಡ್ಕೊಂಡಿರೋ ಆ ವ್ಯಕ್ತಿ. ಏಯ್ ಅಪ್ಪ ಅಂತ ಹೇಳೋ, ಥರ್ಡ್ ರೇಟ್. ಯಾರು ಕಿತ್ತಾಗಿರೋನು? ಸರ್, ಯಾರು ಊರಲ್ಲಿಲ್ಲ, ನೀವು ಸ್ವಲ್ಪ ಕೂತ್ಕೊಳ್ಳಿ ಸರ್. ಕೂತ್ಕೊಳಕ್ ಬರಲಿಲ್ಲ, ಆ ಮನುಷ್ಯ ಫೋನ್ಗೆ ಸಿಗ್ತಾ ಇಲ್ಲ ಸರ್. ಅವ್ರು ತುಂಬಾ ಬ್ಯುಸಿ ಆಗಿದಾರಲ್ಲ, ಅದಕ್ಕೆ ಅನ್ಸುತ್ತೆ. ನೀವು ಕೂತ್ಕೊಳ್ಳಿ ಸರ್. ನಿನ್ ಮೊಬೈಲ್ ಅದನ್ನ ಫೋನ್ ಮಾಡು ಸರ್. ಅದು ಬ್ಯಾಲೆನ್ಸ್ ಇಲ್ಲ ಸರ್. ಅವನ್ನೆಲ್ಲ ಫ್ರಾಡ್ ಕೆಲಸನು ನನಗ್ ಚೆನ್ನಾಗ್ ಗೊತ್ತು. ಒಂದು ವಾರ ಆಯ್ತು, ಭಾವ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅವ್ರೇನು ಮಗು ಅಲ್ಲ ಸರ್, ಕ್ರಿಯೇಟಿವ್ ವರ್ಕ್ಗೆ ಹೋಗಿದ್ದಾರೆ. ಫೋನ್ ಎಲ್ಲ ಆಫ್ ಮಾಡಿ ಕತೆ ಬರೀಕ್ ಹೋಗ್ತಾರ ಅಂತ ಹೇಳಿದಲ್ಲ ನೀನು. ಬೆಳಗಾಗೋಷ್ಟರಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ನನ್ಗೆ ಗೊತ್ತಾಗಬೇಕು, ಇಲ್ಲಾಂದ್ರೆ ಈ ತರ ಮಾತಾಡ್ತಾ ಇರಲ್ಲ ನಾನು. ಅದಕ್ಕೆ ಮುಂಚೆ ನನ್ನ ಮುಂದೆ ಬರಬೇಡ ಅಂತ ನಿನ್ನ ಯಜಮಾನ್ರ ಹತ್ರ ಹೇಳಿಡು. ಅದು ನಾನು ಖಂಡಿತ ಹೇಳ್ತೀನಿ, ಹೇಳ್ತೀನಿ ಸರ್. ನೀವು ಹೋಗಿ ಸರ್. ಹೋದ್ನ? ಹಾ, ಹೋದ ಹೋದ. ಬಂದವರೆಲ್ಲ ನನ್ನ ಮೇಲೆ ರೇಗಾಡ್ತಾರಲ್ಲ. ಅವನೇ ಅಯ್ಯಪ್ಪ ಬಾಮೈದ. ನಿಜ ಹೇಳಿ ಸರ್, ನೀವು ಕಲ್ಬಡ್ಡಿ ಏನಾದರೂ ಕೊಟ್ಟು ಅವನ್ನ ಸಾಯಿಸ್ಬಿಟ್ರಾ? ಈ ದರಿದ್ರ ಬಾಯಿಂದ ಏನು ಹೇಳ್ಬಿಡುವ? ಸತೀಶ್ ಹತ್ರ ನಾನು ಹೇಳಿದ್ದೀನಿ, ಸುಬ್ಬನ ಕರ್ಕೊಂಡು ಬಾರೋ ಅಂತ. ಅವರಿಬ್ರು ಕುಡ್ದುಬಿಟ್ಟು ಎಲ್ಲ ಹೋಗಿ ಬಿದ್ದಿರ್ತಾರ? ಇಲ್ಲ, ಸುಬ್ಬು ಹಂಗಿಲ್ಲ, ಆದರೆ ಸತೀಶು ಇಲ್ಲ. ಓ, ಯಾರು ಗೊತ್ತದು? ಇಲ್ಲ, ನೀವು ಕುಡ್ದಿಲ್ವಾ? ನಂಗೂ ಗೊತ್ತಿಲ್ವೋ, ನಂಗೆ ಗೊತ್ತಿರೋ ಥರ ಅಯ್ಯಪ್ಪನ ಎಲ್ಲ ಕುಡ್ದಿರ್ತಾನೆ, ಎಲ್ಲೋ ಬಿದ್ದಿರ್ತಾನೆ. ಎಂಡ್ ಆಫ್ ದಿ ಡೇ ಈ ಫಿಲಮ್ ನಡೆಯೋದಿಲ್ಲ. ನಂಗೂ ಅದೇ ಅನುಮಾನ. ಹಂಗಂದ್ರೆ ಆ ಹುಡುಗಿನ ಕರ್ಕೊಂಡು ಮಲೇಷ್ಯಾ ಗೋವಾ ಅಂತ ಹೇಳಿದಲ್ಲ ಚೊಂಬೆ, ಹಂಗೆ ತಾನೇ? ಪೂರ್ತಿ ಎಲ್ಲಾನು ಹಾಳಾಗೋಯ್ತು. ಹಾ ಪಮಿಲಾ, ಬನ್ನಿ ಕೂತ್ಕೊಳ್ಳಿ. ಹಾ ಬನ್ನಿ ಮೇಡಮ್, ಇಷ್ಟೊತ್ತು ನಿಮ್ ಬಗ್ಗೆ ಮಾತಾಡ್ತಿದ್ವಿ. ಏನ್ ಹೇಳಿದ್ರಿ? ಇಲ್ಲ, ನಿಮ್ ಟ್ಯಾಲೆಂಟ್ ತುಂಬಾ ಸಕ್ಕತ್ತಾಗಿದೆ ಅಂದ್ರು. ಅಲ್ಲ, ಸೂಪರ್ ಅಲ್ವಾ? ನಾನು ಸ್ವಲ್ಪ ಸರ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಎಸ್ ಎಸ್, ಅದೇ ಒಳ್ಳೇದು. ಕಿಶೋರ್, ನೀನೊಂದು ಕೆಲಸ ಮಾಡು, ನೀನು ಇಲ್ಲೇ ಕೂತ್ಕೋ, ನಾವಿಬ್ರು ಬೆಡ್ರೂಮ್ಗೆ ಹೋಗ್ತೀವಿ, ಇಲ್ಲೆಲ್ಲ ಕ್ಯಾಮ್ರಾ ಇದೆ. ಬನ್ನಿ, ನಿಮಗೆ ಆ್ಯಕ್ಟಿಂಗ್ದು ಸ್ವಲ್ಪ ಟಿಪ್ಸ್ ಹೇಳ್ಕೊಡ್ತೀನಿ. ಒಳಗೇನಾಯ್ತು? ಅವಳ ಆಕ್ಟಿಂಗ್ ಚೆನ್ನಾಗಿಲ್ಲ ಕಿಶೋರ. ಹಾ, ಅದು ಅರ್ಥ ಆಯ್ತು. ಮೊದಲು ನೀವು ಡೇವಿಡ್ ಅವ್ರಿಗೆ ಕಾಲ್ ಮಾಡಿ ವಿಷಯ ಹೇಳಿ, ಇಲ್ಲ ಅಂದ್ರೆ ಮುಗಿತು ನಿಮ್ ಕತೆ. ಅವ್ರು ಕಾಲ್ ಮಾಡಿದ್ರೆ ಸಿಗ್ತಾ ಇಲ್ವಲ್ಲ, ಅವ್ರು 16 ನಂಬರ್ ಇಟ್ಕೊಂಡಿದ್ದಾರೆ. ಹಾಯ್ ಶರಣ್. ಡೇವಿಡ್ ಫ್ರೀ ಆಗಿದ್ದೀರಾ? ಫ್ರೀ ಇದ್ರೆ ಸಿಗೋಣ ಅಂತ. ಓ ಶೂರ್, ನಾ ಬಂಗ್ಲೆಲ್ಲೇ ಇದ್ದೀನಿ. ಓ ಹೌದಾ, ನಾನು ಅಲ್ಲೇ ಇದ್ದೀನಿ, 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಯು ಆರ್ ಆಲ್ವೇಸ್ ವೆಲ್ಕಮ್.
ನಾನು ನಿಮಗೆ ಕಷ್ಟ ಕೊಡ್ಲಿಲ್ಲ ಅಲ್ಲ ಈ ತರ ಬೋರಿಂಗ್ ಪ್ರಶ್ನೆ ನಮಗೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನೀವು ಇಲ್ಲಿ ಫಸ್ಟ್ ಟೈಮ್ ಬರ್ತಿದ್ದೀರಾ ಇಲ್ಲ ನಾನು ಕಿಶೋರ್ ಜೊತೆ ಬಂದಿದ್ದೀನಿ ಇಲ್ಲಿರೋದಕ್ಕೆ ನಿಮ್ಮ ಗೆಟ್ ಟುಗೆದರ್ ಪಾರ್ಟಿಗೆ ಓ ಎಸ್ 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 ಐ ರಿಮೆಂಬರ್ ಅದಕ್ಕೇನೆ ಕನ್ಫ್ಯೂಷನ್ ಇಲ್ಲಿರೋ ಸ್ಟ್ರೈಟ್ ಆಗಿ ಇಲ್ಲಿ ಬಂದ್ಬಿಟ್ಟೆ ಆಮೇಲೆ ನಾನು ಇಲ್ಲಿ ಬಂದಿರೋದು ಕಿಶೋರ್ಗೆ ಹೇಳ್ಬೇಡಿ ವೈ ಎನಿಥಿಂಗ್ ಪರ್ಸನಲ್ ಎಸ್ ದೇರ್ ಈಸ್ ಸುತ್ತಿ ಬಳಸಿದ ವಿಷಯಕ್ಕೆ ಬರ್ತೀನಿ ಇಲ್ಲ ಅಂದ್ರೆ ನೀವು ಏನೇನೋ ಯೋಚನೆ ಮಾಡಿ ಕಾಡೊಳಗೆ ಹೊರಟೋಗ್ತೀರಾ ನೀವು ವಿಷಯ ಹೇಳಿ ಬರೋ 25th ನಮ್ಮ 10th ವೆಡ್ಡಿಂಗ್ ಆನಿವರ್ಸರಿ ಓ ಕಂಗ್ರಾಟ್ ಥ್ಯಾಂಕ್ ಯು ಕಿಶೋರ್ಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡಬೇಕು ಅದಕ್ಕೆ ನಿಮ್ಮ ಕಡೆಯಿಂದ ನನಗೆ ಹೆಲ್ಪ್ ಬೇಕು ಅದು ಫೈನಾನ್ಷಿಯಲಿ ಆರ್ ಯು ಕಿಡ್ಡಿಂಗ್ ಮೀ ನನ್ನಂತಹ ಅಜ್ಜನನ್ನ ಕೊಂಡ್ಕೊಳ್ಳೋ ಅಷ್ಟು ದುಡ್ಡನ್ನ ನೀವು ನಿಮ್ಮ ಗಂಡ ಇಟ್ಕೊಂಡಿದ್ದೀರಾ ಇನ್ನೂ ಬೇಕಾ ನೀವು ಈಗೆಲ್ಲ ಕಿಂಡಲ್ ಮಾಡಬಾರ್ದು ಆಕ್ಚುಲಿ 2 ವರ್ಷದಿಂದ ಮುನಾರಲ್ಲಿ ಕಿಶೋರ್ಗೆ ಒಂದು ಪ್ಲಾಟ್ ಮೇಲೆ ಇಂಟ್ರೆಸ್ಟ್ ಇತ್ತು ಆದ್ರೆ ನಾನೇ ಬೇಡ ಅಂತ ಹೇಳಿದೆ ಆದ್ರೆ ಅವ್ರಿಗೆ ಸ್ವಲ್ಪ ಪ್ಲಾನ್ ಇತ್ತು ಆದ್ರೆ ಕಾರಣಾಂತರಗಳಿಂದ ಫ್ಲಾಟ್ ನ ತಗೊಳಕ್ ಆಗ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಲಾಟೆನೂ ಆಗಿತ್ತು ಈಗ ಅದನ್ನ ತಗೊಳ್ಳೋಣ ಅನ್ಕೊಂಡಿದ್ದೀನಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ 1.5 crore ಆಗುತ್ತೆ ಅದು ಕ್ಯಾಶೇ ಕೊಡ್ಬೇಕು ನನ್ನ ಹತ್ರ 75 lakh ಇದೆ ಮಿಕ್ಕಿದ್ದು ನೀವು ಕೊಟ್ರೆ ಕ್ಯಾಶ್ ವಿತ್ಡ್ರಾ ಮಾಡಿದ್ರೆ ಸರ್ಪ್ರೈಸ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಫೋನಲ್ಲೇ ಹೇಳ್ಬೋದಿತ್ತಲ್ಲ ಏ ಇಲ್ಲ ಫಂಕ್ಷನ್ ಕೂಡ ಹಾಗೆ ಇನ್ವೈಟ್ ಮಾಡೋಣ ಅಂತ ಬಂದೆ ಈವ್ನಿಂಗ್ 6 o'clock ಪಾರ್ಟಿ ನಮ್ ಬ್ಲೂ ಡೈನ್ ಅಲ್ಲೇ ಯು ಮಸ್ಟ್ ಕಮ್ ಯಾ ಶೋರ್ ಒಂದ್ ನಿಮಿಷ ಬಂದೆ ಟೇಕ್ ವಾಟ್ ಯು ನೀಡ್ ಥ್ಯಾಂಕ್ ಯು ಸೋ ಮಚ್ ಡೇವಿಡ್ ಇಟ್ಸ್ ಓಕೆ ಡ್ರಿಂಕ್ಸ್ ಬೇಡ ಅಂತನಾ ಇಲ್ಲ ನನ್ನ ಜೊತೆ ಕುಡಿಬಾರ್ದು ಅಂತನಾ ಅಯ್ಯೋ ಡೋಂಟ್ ಗೆಟ್ ಮಿ ರಾಂಗ್ ಹಾಗೇನಿಲ್ಲ ಫಾರ್ಮಾಲಿಟೀಸ್ ಎಲ್ಲ ಬೇಡ ತಗೊಳ್ಳಿ
ಚೆಕ್ಕಲ್ ಬರ್ತ್ ಕೊಟ್ಟಿದ್ಕಿಂತ ಜಾಸ್ತಿ ಬೇಕಂದ್ರೆ ಕೇಳೋ, ಇಲ್ಲ ಅಷ್ಟೇ ಸಾಕು ಅನ್ನೋದಿದ್ರೆ ನೀವು ಹೊರಡ್ಬೋದು, ಇಲ್ಲ ಇಲ್ಲೇ ಇದ್ದು ಬೇಡದೆ ವಿಷಯ ಮಾಡದಿದ್ರೆ ನೀ ಇಲ್ಲಿಂದ ಹೋಗೋದಿಲ್ಲ. ಐ ವಿಲ್ ಶೋ ಯು ಸನ್ ಆಫ್ ಬ್ಲಡಿ ಬಿಚ್, ನನಗೆ ಗೊತ್ತು ನಿನ್ಗೆ ಏನ್ ಮಾಡ್ಬೇಕು ಅಂತ.